ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಹೆಚ್ಡಿ ಕೋಟೆ ತಾಲೂಕಿನಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಒಂದು ದಿನದ ಪ್ರವಾಸ ಕೈಗೊಳ್ಳಲಾಗಿದೆ. ತಾಲೂಕಿನ ವಿವಿಧ ಶಾಲೆಗಳ ಸುಮಾರು 40 ಮಕ್ಕಳು ಒಂದು ದಿನದ ಶೈಕ್ಷಣಿಕ ಪ್ರವಾಸಕ್ಕೆ ಕರೆದೊಯ್ಯಲಾಯಿತು. ಈ ಪ್ರವಾಸಕ್ಕೆ ವಿಶೇಷವಾಗಿ ಬುದ್ಧಿಮಾಂದ್ಯತೆ, ದೈಹಿಕ ವಿಕಲತೆ, ಮಾನಸಿಕ ಖಿನ್ನತೆಗೆ ಸಂಬಂಧಿಸಿದ ಮಕ್ಕಳನ್ನ ಕ್ರೀಡೆ ಮತ್ತು ಕ್ಷೇತ್ರ ವೀಕ್ಷಣೆ ಸಲುವಾಗಿ ಪ್ರವಾಸಕ್ಕೆ ಕರೆದೊಯ್ಯಲಾಗಿದೆ. ಜೊತೆಗೆ ಮಕ್ಕಳ ಹಿತದೃಷ್ಟಿಯಿಂದ 10 ಜನ ಪೋಷಕರು ಹಾಗೂ 5 ಜನ ಶಿಕ್ಷಕರನ್ನ ಇಲಾಖೆ ವತಿಯಿಂದ ಕಳುಹಿಸಲಾಯಿತು. ಶಿಕ್ಷಣ ಇಲಾಖೆ ವತಿಯಿಂದ ವಿಶಲಚೇತನ ಮಕ್ಕಳಿಗೆ ಪ್ರಕೃತಿ ಒಂದು ದಿನದ ಪ್ರಕೃತಿ ಅಧ್ಯಯನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಅದರ ಪ್ರಯುಕ್ತ ಈ ದಿನ ನಾವು ಹೆಜ್ಜಿಕೋಟೆ ತಾಲೂಕಿನಿಂದ ತಾಲೂಕಲ್ಲಿ ಒಟ್ಟು 424 ಮಕ್ಕಳಿದ್ದು ಇಲಾಖಾ ಆದೇಶದ ಅನ್ವಯ ತಾಲೂಕಿನ ಸರ್ಕಾರದ ಆದೇಶದ ಪ್ರಕಾರ ವಿವಿಧ ನ್ಯೂನತೆ ಉಳ್ಳ 40 ಮಕ್ಕಳನ್ನು ಜೊತೆಗೆ 10 ಜನ ಪೋಷಕರನ್ನು ಹಾಗೆ 5 ಜನ ಬಿಆರ್ಟಿಗಳು ಮತ್ತು ಇಬ್ಬರು ಮೇಡಮ್ಗೆ ಒಟ್ಟು 55 ಜನ ಈ ದಿನ ನಾವು ಪ್ರಕೃತಿ ದೇಶಗಳನ್ನು ತಾಲೂಕಿನಿಂದ ಹೊರಡ್ತಾ ಇದ್ದೇವೆ. ಹೋಗ್ತಾ ನಾವು ಪಿರಿಯಾಪಟ್ಟಣ ತಾಲೂಕಿನ ಬೈಲ್ಕುಪ್ಪೆಯ ಗೋಲ್ಡನ್ ಟೆಂಪಲ್ಲು, ತದನಂತರ ಮುಂದುವರೆದು ಕಾವೇರಿ ನಿಸರ್ಗಧಾಮ, ಅಲ್ಲಿಂದ ಆರಿಂಗಿ ಜಲಾಶಯ, ಅಲ್ಲಿಂದ ದುಬಾರಿ ಆನೆ ಶಿಖರ ನೋಡಿಕೊಂಡು ಸಂಜೆ ವಾಪಸ್ ಮತ್ತೆ ಬರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮವನ್ನು ತಂದುಕೊಂಡಿದ್ವಿ. ಇವತ್ತು ಹೊರಡ್ತಾ ಇದ್ದೇವೆ. ಬೆಳಿಗ್ಗೆ ನಮ್ಮ ಬಿ ಓ ಸಾಹೇಬರು ಹಸಿರಿನ ದರ್ಶನ ತೋರಿಸಿದ್ದಾರೆ. ಹಾಗೆ ಬಿ ಆರ್ ಸಿ ಅಂದರೆ ಕಚೇರಿಯಲ್ಲಿ ಮಕ್ಕಳಿಗೆ ಬೆಳಿಗ್ಗೆ ಉಪಹಾರ ವ್ಯವಸ್ಥೆ ಆಗಿದೆ, ಮಧ್ಯಾಹ್ನ ಊಟ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದೇವೆ. ಸಂಜೆ ಮತ್ತೆ ವಾಪಸ್ ಬರ್ತೇವೆ.